ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್. ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಕ್ಯಾಪ್ಸಿಕಮ್ಮಿಂದ ಬಾತ್ ಮಾಡ್ತಾ ಇದ್ದೀನಿ. ಬನ್ನಿ, ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡೋಣ ಬನ್ನಿ. ಕ್ಯಾಪ್ಸಿಕಮ್ ಬಾತ್ ಮಾಡ್ತಾ ಇದ್ದೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಏನೇನು ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಕ್ಯಾಪ್ಸಿಕಮ್ಮು, ಇದು ಆನಿಯನ್ನು, ಇದು ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಹಸಿ ಮೆಣಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ, ಟೊಮೊಟೊ, ಇಷ್ಟೇ ಬೇಕಾಗಿರೋದು. ಎಣ್ಣೆ ಸ್ಪೂನ್ ಎಣ್ಣೆ ಹಾಕಿಟ್ಟಿದ್ದೀನಿ, ಅದೊಂದು ಸ್ವಲ್ಪ ಕಾಯಲ್ಲಿ. ಈಗ ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ, ಇದು ಚಕ್ಕೆ, ಲವಂಗ, ಮಸಾಲೆ ಹಿಟ್ಟನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಇದು ಸಣ್ಣದಾಗಿ ಹಚ್ಚಿಟ್ಟಿರೋದು ಎರಡು ಈರುಳ್ಳಿ ಹಾಕ್ಕೊತ ಇದ್ದೀನಿ, ಈರುಳ್ಳಿ ಹಾಕ್ಕೊಳ್ಳಿ, ಅದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ, ನೋಡಿ ಫ್ರೆಂಡ್ಸ್ ಇಷ್ಟಾಗಿದ್ರೆ ಸಾಕು. ಈಗ ಒಣಮೆಣಸಿನ್ಕಾಯಿ ಹಾಕ್ಕೊತ ಇದ್ದೀನಿ ಜಸ್ಟ್ ಫಾರ್ ಫ್ಲೇವರ್ಗೆ, ಅದೊಂದೆರಡು ಹಾಕ್ಕೊಳ್ಳಿ ಒಣಮೆಣಸಿನ್ಕಾಯಿ. ಫ್ರೆಂಡ್ಸ್ ಗೋಡಂಬಿ ಹಾಕ್ತಾಯಿದ್ದೀನಿ, ಗೋಡಂಬಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹಚ್ಚಿಟ್ಟಿರೋದು ಎರಡು ಟೊಮೊಟೊ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಟೊಮೊಟೊ ಎಲ್ಲ ಫುಲ್ ನ್ಯಾಶ್ ಆಗಿದೆ, ಇಷ್ಟಾಗಿದ್ದರೆ ಸಾಕು. ಈಗ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಮೂರು ಕ್ಯಾಪ್ಸಿಕಮ್ಮು, ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದು ಕ್ಯಾಪ್ಸಿಕಮ್ ಫ್ರೈ ಬೇಕು ಅಂದರೆ, ನೆತ್ತಿಗೆ ಹಾಕಬೇಕು ಅಂದರೆ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕ್ರಿಸ್ಪಿಯಾಗಿ ಸಿಕ್ಕಬೇಕು ಅಂದರೆ ಹಾಫ್ ಬಾಯಲ್ ಮಾಡ್ಕೊಬೋದು, ನಿಮ್ಮ ಇಷ್ಟ ಫ್ರೆಂಡ್ಸ್. ಅದು ಯಾವ ರೀತಿಯಲ್ಲಿ ಮಾಡಿದ್ರು ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ, ನಿಮ್ಮದು ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ, ಯಾಕೆಂದರೆ ಒಣ ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀವಿ. ಈಗ ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ, ಒಂದು ಚಿಟಿಕೆ ಅರಶಿನ, ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಲ್ಲ ಫ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ಮು ಬಾಯಲ್ ಆಗಿದೆ, ಫ್ರೆಂಡ್ಸ್ ಇಷ್ಟಾಗಿದ್ರೆ ಸಾಕು. ಈಗ ಆಫ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಗೊಜ್ಜು ಮಾಡಿಟ್ಕೊಂಡಿದ್ದೀನಲ್ಲ ನೋಡಿ, ರೈಸ್ ಮಾಡಿಟ್ಕೊಂಡಿದ್ದೀನಿ, ಈಗ ರೈಸ್ ಹಾಕ್ಕೊಳ್ಳೋಣ. ಫಸ್ಟೇ ರೈಸ್ ಮಾಡಿಟ್ಕೊಳ್ಳಿ, ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಒಂದ್ಸತಿ ಮಾಡಿ ನೋಡಿ. ಫ್ರೆಂಡ್ಸ್ ಫೈನಲಿ ನೋಡಿ, ಕಲಸಿದ ಮೇಲೆ ಈ ರೀತಿಯಲ್ಲಿ ಇರುತ್ತೆ. ಈಗ ಸರ್ವ್ ಮಾಡೋಣ ಫ್ರೆಂಡ್ಸ್. ಫೈನಲಿ ಕ್ಯಾಪ್ಸಿಕಮ್ ಬಾತ್ ರೆಡಿ ಆಯಿತು. ನನ್ನ ಚಾನಲ್ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.